ನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಸ್ನೇಹಿತರೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ರಾಮನವಮಿ ಪೀಕ್ ಸಮರಲ್ಲಿ ಬರುವಂಥ ಹಬ್ಬ ಸೊ ಮಟಮಟ ಮಧ್ಯಾಹ್ನ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ತಣ್ಣಗಿರುವಂಥ ಪಾನಕ ಮತ್ತು ಮಜ್ಜಿಗೆ ಕೊಡ್ತಾರೆ ದೇವಸ್ಥಾನದಿಂದ ಮನೆಗೆ ಬಂದರೆ ಅಮ್ಮ ಹುಳಿ ಅವಲಕ್ಕಿ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ಮಾಡಿರೋರು ಇದೆಲ್ಲ ನನ್ನ ಚೈಲ್ಡ್ಹುಡ್ ಮೆಮೊರೀಸು ಅಮ್ಮ ಹೇಗೆ ಮಾಡ್ತಾಯಿದ್ರು ಮನೇಲಿ ಐ ಆಮ್ ಜಸ್ಟ್ ರೀಕ್ರಿಯೇಟಿಂಗ್ ದ ಸೇಮ್ ಇವತ್ತಿನ ವಿಶೇಷ ಅಡುಗೆ ರವರವೆಯಾದ ಗೊಜ್ಜು ಅವಲಕ್ಕಿ 10 ನಿಮಿಷದೊಳಗೆ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಲೆಂಟಿಲ್ಸ್ ಸಾಲೆ ನನ್ನ ಫೇವ್ರೆಟ್ ಹೆಸರುಬೇಳೆ ಕೋಸಂಬರಿ ನಾನು ಹೇಳ್ಕೊಡ್ತಾ ಇರೋದು ಬೇಸಿಕ್ ಹೆಸರುಬೇಳೆ ಮತ್ತು ಸೌತೆಕಾಯಿ ಕೋಸಂಬರಿ ಈ ಪೀಕ್ ಸಮ್ಮರ್ಗೆ ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಮಸಾಲೆ ಮಜ್ಜಿಗೆ ಹಾಗೆ ನಿಂಬೆಹಣ್ಣಿನ ಶರಬತ್ ಮಾಡಿದ್ದೀನಿ ಇಷ್ಟು ರೆಸಿಪೀಸು ತುಂಬ ಸುಲಭವಾಗಿ ಮಾಡ್ಬೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ನಾನು 1.5 ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಸೊ 1.5 ಕಪ್ಸ್ ಆಫ್ ತಿಕ್ಕ ಪೋಹ ತೊಗೊಂಡಿದ್ದೀನಿ ಈಗ ಇದನ್ನು ನಾವು ಬ್ಲೆಂಡರಾಗಿ ಹಾಕ್ಕೊಂಡು 1-2 ರೌಂಡ್ ಪಲ್ಸ್ ಮಾಡಬೇಕು ರವೆ ಟೆಕ್ಸ್ಚರ್ ಬರಬೇಕು ಸ್ನೇಹಿತರೆ ನೋಡಿದಲ್ಲ ಜಸ್ಟ್ 1-2 ರೌಂಡ್ಸ್ ಪಲ್ಸ್ ಮಾಡಿದ್ದೀನಿ ರವೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಾಗಿದೆ ದಯವಿಟ್ಟು ಬ್ಲೆಂಡರ್ನ ಆನ್ ಮಾಡಿ ಮರ್ತು ಬಿಡಬೇಡಿ ಸ್ಮೂತ್ ಪೌಡರ್ ಆಗೋಗುತ್ತೆ ವಿ ಜಸ್ಟ್ ವಾಂಟ್ ಪರ್ಫೆಕ್ಟ್ ರವಾ ಟೆಕ್ಸ್ಚರ್ ಸೊ 1.5 ಕಪ್ ಗಟ್ಟಿ ಅವಲಕ್ಕಿಗೆ 3/4 ಕಪ್ಪಷ್ಟು ಅವಲಕ್ಕಿ ರವೆ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ಸ್ ನೋಡ್ಕೊಳ್ಳೋಣ ಇವಾಗ ನಾನು ಆಲ್ಮೋಸ್ಟ್ 1.5 ಕಪ್ಸ್ ಆಫ್ ಟ್ಯಾಮರಂಡ್ ವಾಟರ್ ಅಂದರೆ 1.5 ಕಪ್ಪಷ್ಟು ಹುಣಸೆಹಣ್ಣು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈ ಹುಣಸೆಹಣ್ಣು ನೀರಿಗೆ ನಾನು 1 ಸ್ಪೂನಷ್ಟು ರಸಂ ಪೌಡರ್ ಅಥವಾ ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರಸಂ ಪೌಡರ್ ವಿಡಿಯೋ ಬೇಕಂದರೆ ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಸ್ಟೋರ್ ಬೋರ್ಡ್ ಸಹ ಬಳಸ್ಬೋದು ಇದಕ್ಕೆ ನಾನು 1 ಸ್ಪೂನಷ್ಟು ಹಿಮಾಲಯನ್ ಪಿಂಕ್ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಪ್ರೀವಿಯಸ್ಲಿ ಗೊಜ್ಜ ಅವಲಕ್ಕಿ ಅಥವಾ ಹುಳಿ ಅವಲಕ್ಕಿ ಕುಟ್ಟ ಅವಲಕ್ಕಿಗೆ ನಾನು ಬೆಲ್ಲ ಹಾಕಿ ತೋರಿಸಿದ್ದೆ ಆದರೆ ಇವತ್ತು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗತ್ತೆ ಟ್ರೈ ಮಾಡಿ ಈ ಕೆಂಪ್ಕಲ್ ಸಕ್ಕರೆ ಅಥವಾ ಬಿಳಿಕಲ್ ಸಕ್ಕರೆ ಇದ್ರೂ ಹಾಕೊಬೋದು ರುಚಿಯಾಗಿರುತ್ತೆ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಕಲಸ್ತಾ ನೀವು ನೋಡ್ಕೊಳ್ಬೇಕಾಗತ್ತೆ ಉಪ್ಪು ಹುಳಿ ಖಾರ ಮತ್ತು ಸಿಹಿ ಅಂಶ ಬ್ಯಾಲೆನ್ಸ್ಡ್ ಆಗಿರಬೇಕು ಯಾವುದೇ ಕಡಿಮೆ ಇದ್ದರೂ ನೀವು ಸೇರಿಸ್ಕೊಂಡು ಇವಾಗ ಕಲಸ್ಕೊಬೋದು ರುಚಿ ನೋಡಿದೆ ಪರ್ಫೆಕ್ಟ್ ಆಗಿದೆ ಇವಾಗ ರವೆ ಅವಲಕ್ಕಿನ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸ್ನೇಹಿತರೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟ್ ಕಲರ್ ಬಂದಿದೆ ಸೊ ಮಿಕ್ಸ್ ಮಾಡಾದ್ಮೇಲೆ ಉಳಿದಿರೋ ಅವಲಕ್ಕಿನೂ ಸಹ ಸೇರಿಸ್ಕೊಳ್ತೀನಿ ಸೊ ಫೈನಲ್ ಆಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಒಂದು 10 ನಿಮಿಷ ವಿ ಶುಡ್ ಜಸ್ಟ್ ಕೀಪ್ ಇಟ್ ಅಸೈಡ್ ಅವಲಕ್ಕಿ ಇನ್ನು ಮಿಕ್ಕಿರೋ ನೀರಿನ ಅಂಶನೆಲ್ಲ ಹೀರ್ಕೊಂಡು ಅರಳತ್ತೆ ಅಷ್ಟರಲ್ಲಿ ಈ ಗೊಜ್ಜು ಅವಲಕ್ಕಿಗೆ ಖಡಕ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಕೆಂಪು ಮೆಣಸಿನಕಾಯಿ ಹಾಗೆ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಇದ್ರೆ ಒಗ್ಗರಣೆಗೆ ನಾನು 1-2 ಸ್ಪೂನಷ್ಟು ಎಳ್ಳೆಣ್ಣೆನ ತೊಗೊಂಡಿದ್ದೀನಿ ಇಲ್ಲಿ ತುಂಬ ಜನ ಕೇಳ್ತಾ ಇದ್ರು ನೀವು ಯಾವ ಎಣ್ಣೆ ಹಾಕ್ಕೊಳ್ತೀರಾ ಅಂತ ನಾನು ಇದೇಎಂ ಬ್ರ್ಯಾಂಡು ಎಳ್ಳೆಣ್ಣೆ ಅಥವಾ ಜಿಂಜಲಿ ಆಯಿಲ್ ದಟ್ ಗಿವ್ಸ್ ಒಥೆಂಟಿಕ್ ಟೇಸ್ಟ್ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ಒಗ್ಗರಣೆಗೆಲ್ಲ ಐಟಮ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಸಿಝಲ್ ಆಗಬೇಕು ದಟ್ಸ್ ವಾಟ್ ವಿ ವಾಂಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗಬೇಕು ಕಡಲೆಕಾಯಿ ಬೀಜನೂ ಚೆನ್ನಾಗಿ ಕ್ರಿಸ್ಪಾಗಿ ಆಗಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇಟ್ಸ್ ಸಿಝಲಿಂಗ್ ಇದ್ರೆ ಒಗ್ಗರಣೆಗೆ ಮಿಸ್ ಮಾಡಿಕೊಂಡ್ರೆ ನೀವು ಜಿಂಜಲಿ ಆಯಿಲ್ ಅಥವಾ ಎಳ್ಳೆಣ್ಣೆ ಹಾಕ್ಕೊಳ್ಳಿ ರಿಯಲಿ ಇಟ್ ಗಿವ್ಸ್ ಅನ್ ಒಥೆಂಟಿಕ್ ಟೇಸ್ಟ್ ಅದೇ ಪದೇ ಹೇಳ್ತಾ ಇದ್ದೀನಿ ಬಟ್ ಗೊಜ್ಜು ಅವಲಕ್ಕಿ ಬೇರೆ ಲೆವೆಲ್ಗೇ ಹೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಾಗೆ 1 ಸ್ಪೂನಷ್ಟು ಅರಿಶಿನ ಡೆಫಿನೆಟ್ಲಿ ಆ್ಯಡ್ ಸ್ಮೂ ಕಲರ್ ರೆಡಿಯಾಗಿದೆ ಇವಾಗ ನೆನೆಸಿರೋ ಅವಲಕ್ಕಿಗೆ ಸೇರಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಅವಲಕ್ಕಿ ಎಷ್ಟು ಚೆನ್ನಾಗಿ ಅರಳಿದೆ ರವರವೆ ಆಗಿ ನೋಡ್ತಾ ಇದ್ದೀರಲ್ಲ ಟೆಕ್ಸ್ಚರು ಬ್ಯೂಟಿಫುಲ್ ಟೆಕ್ಸ್ಚರ್ ಇಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್ ನಾನು ಹೇಳಿರೋ ಕ್ವಾಂಟಿಟಿನ ಫಾಲೋ ಮಾಡಿ ಪರ್ಫೆಕ್ಟಾಗಿ ಆಗುತ್ತೆ ಒಗ್ಗರಣೆಗೆ ಅವಲಕ್ಕಿನ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಎಂಥ ಒಳ್ಳೆ ಪರಿಮಳ ಬರ್ತಾ ಇದೆ ಗೊತ್ತಾ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಅಮ್ಮ ಮಾಡಿದ್ದಂತಹ ರವರವೆ ಕುಟ್ಟ ಅವಲಕ್ಕಿ ಗೊಜ್ಜ ಅವಲಕ್ಕಿ ಇವಾಗ ನನಗೆ ನೆನಪು ಬರ್ತಾ ಇದೆ ರುಚಿ ನೋಡಿದೆ ಅದೇ ಥರ ಇದೆ ಸುಲಭ ಪರ್ಫೆಕ್ಟ್ ಗೊಜ್ಜ ಅವಲಕ್ಕಿ ಮಾಡಬೇಕು ಅಂದರೆ ಈ ರೆಸಿಪಿನ ಫಾಲೋ ಮಾಡಿ ಸೊ ಇದು ನಾನು ಗಟ್ಟಿ ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ದಟ್ಸ್ ಮೈ ಫೇವ್ರೆಟ್ ಕಾಂಬಿನೇಷನ್ ಈಗ ನೆಕ್ಸ್ಟ್ ನಾವು ಹೇಗೆ ಕೋಸಂಬರಿ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು 1/4 ಕಪ್ಪಷ್ಟು ಹೆಸರುಬೇಳೆನ ನೆನೆಸ್ಕೊಂಡಿದ್ದೀನಿ ಹೆಸರುಬೇಳೆ ಅಟ್ಲೀಸ್ಟ್ 1-2.5 to 3 hours ಚೆನ್ನಾಗಿ ನೆನಿಬೇಕು ಸೊ 2.75 ಗಂಟೆ ಮೇಲಾಗಿದೆ ನೆನೆಸಿ ಇವಾಗ ನೋಡ್ತಾ ಇದ್ದೀರಲ್ಲ ಸಾಫ್ಟಾಗಿದೆ
ಕೋಸಂಬರಿ ಇಮಿಡಿಯೇಟಾಗಿ ಬಡಿಸ್ತಾ ಇದ್ದೀನಿ, ಅದಕ್ಕೆ ಓಪನ್ ಸೇರಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವು ಊಟ ಸ್ವಲ್ಪ ಲೇಟಾಗಿ ತಿನ್ನೋದಿದ್ರೆ ಇನ್ನೇನು ಬಡಿಸೋ ಟೈಮಲ್ಲಿ ನೀವು ಉಪ್ಪು ಸೇರಿಸ್ಕೊಬೋದು. ಬೇಗ ಉಪ್ಪು ಸೇರಿಸ್ಕೊಂಡ್ರೆ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ತೆಂಗಿನ ತುರಿ ಹಾಕೊತಾ ಇದ್ದೀನಿ. ತೆಂಗಿನ ತುರಿ ಇಷ್ಟಪಡೋರು ಜಾಸ್ತಿನೇ ಹಾಕೊಬೋದು. ಸ್ನೇಹಿತರೆ, ನನ್ನ ಫೇವ್ರೆಟ್ ಹೆಸರು ಬೇಳೆ ಕೋಸಂಬರಿ ಇವಾಗ ರೆಡಿ ಆಗಿದೆ. ನೆಕ್ಸ್ಟು ನಾನು ನಿಂಬೆಹಣ್ಣಿನ ಪಾನಕ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 1/4 ಕಪ್ಪಷ್ಟು ಸಕ್ಕರೆ ಹಾಗೂ ಕಾರ್ಡಮಮ್ ಅಥವಾ ಏಲಕ್ಕಿ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊತೀನಿ. ಇದನ್ನು ಇಸ್ಇನ್ ಬೀಯಿಂಗ್ ಶರ್ಬತ್ತಲ್ಲಿ ಸಕ್ಕರೆ ಬೇಗ ಕರಗತ್ತೆ. 2 ರೌಂಡ್ ಪಲ್ಸ್ ಮಾಡಿದ್ರೆ ಸಾಕು, ಸ್ಮೂದಾಗಿ ಸಕ್ಕರೆ ಪೌಡರ್ ಆಗುತ್ತೆ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇವಾಗ ಪೌಡರ್ ರೆಡಿ ಆಗಿದೆ. ಒಳ್ಳೆ ಪರಿಮಳ ಬರ್ತಾ ಇದೆ ಏಲಕ್ಕಿದು. ಇವಾಗ ಪಾನಕ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಸಕ್ಕರೆ ಪೌಡ್ರ್, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ.